ನಮ್ಮ ಕಡೆ ಎಜುಕೇಷನ್ ಸಿಸ್ಟಮ್ ಕೂಡ ಹಂಗೆ ಇರುತ್ತೆ ಸರ್. ಯಾರು ಮ್ಯಾಮ್ ಅದು? ನೀವೇನಾ? ಸೂಪರ್ ಸಿನ್ಸಿಯರ್ ಆಗಿ ನಾನೇ. ತಮ್ಮ ಹೆಸರು ಮ್ಯಾಮ್? ಪ್ರಿಯಾಂಕಾ. ಓ, ಚೋಪ್ರಾ ಅಲ್ವಾ? ಈಗ ಏನು ಮಾಡ್ಕೊಂಡಿದ್ದೀರಾ? ಓ, ಐ ಟಿ ಕಂಪ್ನಿ. ಮ್ಯಾಮ್ ಆಮೇಲೆ ರೆಸ್ಯೂಮೆ ಕಳಿಸ್ತೀನಿ. ಯಾವ ಕಂಪ್ನಿ ಮ್ಯಾಮ್? ಹಾಂ, ಬೇಡ ಬಿಡಿ. ಸೊ ಕಮಿಂಗ್ ಬ್ಯಾಕ್, ನಗಿ ಪರವಾಗಿಲ್ಲ, ಜೋರಾಗಿ ನಗಿ ಆಯ್ತಾ. ಸೊ ಕಮಿಂಗ್ ಬ್ಯಾಕ್, ಸ್ಕೂಲ್ ಸಿಸ್ಟಮ್ ಕೂಡ ಹಂಗೆ ಇರುತ್ತೆ ಸರ್. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ ಆಯ್ತಾ. ನಮ್ಮ ಕಡೆ ಹೆಸರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು, ಇಂಗ್ಲೀಷು ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಐ ಎಕ್ಸ್ಪ್ಲೇನ್ ಯು. ಫಾರ್ ಎಕ್ಸಾಂಪಲ್, ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದೀರಾ? ಪಾರ್ಟ್ಸ್ ಆಫ್ ಸ್ಪೀಚ್ ನಮ್ಮ ಸ್ಕೂಲಲ್ಲಿ ಹೆಂಗೆ ಹೇಳ್ತಿದ್ರು ಗೊತ್ತಾ? ನಿನ್ನ ಅವನ್ ಪ್ರನೌನ್ ವರ್ಬ್ ಹೆಡ್ ವರ್ಬ್ ಅಡ್ಜೆಕ್ಟಿವ್ ಪ್ರಿಪ. ಅವ್ನು ಬೈತವನೋ ಪಾಠ ಮಾಡ್ತವನೋ ಸರಿನಾ? ಆ್ಯಂಡ್ ಸಿ, ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಇಫ್ ಯು ಆರ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್, ವಾಟ್ ಎವರ್ ಇಟ್ ಈಸ್, ದ ಫಸ್ಟ್ ಥಿಂಗ್ ಯು ಟೆಂಡ್ ಟು ಲರ್ನ್ ಇಸ್ ಕೆಟ್ಟ ಮಾತು. ನಮ್ದು ಇಂಗ್ಲೀಷ್ ಎಷ್ಟು ವರ್ಷ ಇತ್ತು ಅಂದರೆ ನಮ್ಗೆ ಇಂಗ್ಲೀಷಲ್ಲಿ ಕೆಟ್ಟ ಮಾತು ಬರ್ತಿರಲಿಲ್ಲ. ಸೊ ಇಮ್ಯಾಜಿನ್ ನಮ್ಮ ಲೆವೆಲ್ ಎಲ್ಲಿಗಿತ್ತು ಅಂತ. ನಮ್ಮ ಸ್ಕೂಲ್ಗಳಲ್ಲಿ ತುಂಬ ಲಿಟಲ್ ಸೆನ್ಸ್ ಇರೋದು ನಮಗೆ. ಹೆಂಗೆ ಸ್ಕೂಲ್ಗಳಲ್ಲಿ ನಾವೆಲ್ಲ ಫ್ರೆಂಡ್ಸ್ಗಳು ಕೂತ್ಕೊಂಡು ಮೈ ಪೆನ್ ಇಸ್ ಆನ್ ದ ಟೇಬಲ್ ಅಂತ ಹೇಳೋದು ಬಿದ್ದು ಬಿದ್ದು ನಗೋದು. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಎಲ್ಲ ಒಪ್ಪೋಗೋ ನೋಡಿ. ಸರಿನಾ? ಅಷ್ಟು ಇಂಗ್ಲೀಷ್ ಅಷ್ಟು ಕೆಟ್ಟದಾಗಿತ್ತು ಸರಿನಾ ನಮ್ಮ ಇಂಗ್ಲೀಷ್. ಇಂಥ ಸ್ಕೂಲ್ಗೆ ಒಬ್ಬ ರೆವಲ್ಯೂಷನರಿ ಲೆಕ್ಚರರ್ ಬಂದರು. ಅವ್ರ ಹೆಸರು ಪಾಟೀಲ್ ಸರ್ ಅಂತ. ಸರಿನಾ? ಅವ್ರದ್ದು ಒಂದೇ ಒಂದು ಗೋಲ್ ಇದ್ದಿದ್ದು, ಉತ್ತರ ಕರ್ನಾಟಕನ ಯುನೈಟೆಡ್ ಕಿಂಗ್ಡಮ್ ಮಾಡಬೇಕು. ನಮ್ಮ ಹುಡುಗರೆಲ್ಲ ಇಂಗ್ಲೀಷಲ್ಲಿ ಉಂಡು ತೊಳ್ಕೊಬೇಕು. ಅರ್ಥ ಆಗ್ತಿಲ್ಲ ಆ ಥರ ಮೆಂಟಾಲಿಟಿ ಅವ್ರದ್ದು. ಮತ್ತು ನಿಮ್ಮನ್ನೆಲ್ಲ ಒಂದು ದಿವಸದಲ್ಲಿ ಒಂದೇ ರಾತ್ರಿ ನಿಮ್ಮನ್ನು ಚೇಂಜ್ ಮಾಡ್ತೀನಿ ಅಂದ್ಕೊಂಡ್ರು ಅಂತ ಬಂದರು. ಬಟ್ ಒಂದು ಚಿಕ್ಕ ಪ್ರಾಬ್ಲಮ್, ಅವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಬರ್ತಿರ್ಲಿಲ್ಲ ಅಂದ್ರೆ ಬರ್ತಿತ್ತು ಒಂಥರ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಹುಚ್ಚು. ಫಾರ್ ಎಕ್ಸಾಂಪಲ್, ಅವ್ರ ಇಂಗ್ಲೀಷ್ ಬಗ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಯಾರನ್ನ ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತೀರಾ? ಓ, ಮ್ಯಾಮ್ ಯೂಸ್ ಮಾಡ್ತಿರಲ್ಲ. ಅದರಲ್ಲೊಂದು ಡಾಗ್ ಫಿಲ್ಟರ್ ಬರುತ್ತೆ ಗೊತ್ತಾ, ಬಾಯ್ ತಕ್ಷಣ ಇಂಕಿ ಬಿ ಬರೋದು. ಅದನ್ನೇ ನಮ್ಮ ಸರ್ ಪಾಪ ಹೊಸದಾಗಿ ಟ್ರೈ ಮಾಡಿದ್ದಾರೆ ಆಯ್ತಾ. ಅವ್ರ ಹೆಂಡತಿ ಜೊತೆ ಟ್ರೈ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ರು. ಅದು ಕ್ಯಾಪ್ಷನ್ ಏನು ಕೊಟ್ಟರು ಗೊತ್ತಾ? ಫಸ್ಟ್ ಟೈಮ್ ಇನ್ ಮೈ ಲೈಫ್ ಡೂಯಿಂಗ್ ಡಾಗಿ ಸ್ಟೈಲ್ ವಿತ್ ಮೈ ವೈಫ್. ಅರ್ಥ ಆಗ್ತಿದೆಯಲ್ಲ, ದಿಸ್ ಇಸ್ ದೇರ್ ಲೆವೆಲ್ ಆಫ್ ಇಂಗ್ಲೀಷ್. ಇವ್ರು ನಮಗೆ ಇಂಗ್ಲೀಷ್ ಪ್ರೊಫೆಸರು. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಮ್ಮ ಇಂಗ್ಲೀಷ್ ಎಷ್ಟು ವರ್ಷ ಆಗಿರುತ್ತೆ ಅಂತ. ಆ್ಯಂಡ್ ಇವ್ರು ಬಂದ್ಬಿಟ್ಟು ಒಂದು ದಿವಸ ನಿಂತ್ಕೊಂಡ್ರು, ಇದ್ಯಾಕೋ ಸರಿ ಹೋಗ್ತಿಲ್ಲ. ನಮ್ಮ ಕಡೆ ಗ್ಯಾದರಿಂಗ್ ಅಂತ ಮಾಡ್ತಾರೆ, ಆ್ಯನ್ಯುವಲ್ ಗ್ಯಾದರಿಂಗ್, ವಾರ್ಷಿಕೋತ್ಸವ ಗೊತ್ತಿದೆಯಲ್ಲ ಸ್ಕೂಲ್ ಇಯರ್ ಎಂಡಲ್ಲಿ. ಬಂದ್ಬಿಟ್ಟು ಇದ್ಯಾಕೋ ಸರಿ ಹೋಗ್ತಿಲ್ಲ, ನಿಮಗೆ ಕಲಿಸಿದ್ರೆ ಬರ್ತಾ ಇಲ್ಲ, ಸೊ ನಾನು ನಿಮ್ಗೊಂದು ಇಂಗ್ಲೀಷ್ ಪ್ಲೇ ಮಾಡಿಸ್ತೀನಿ. ಸೊ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟು, ಏನೋ ಗ್ಯಾಂಗ್ಸ್ ಆಫ್ ಹೊಸೈಪುರ್, ಗ್ಯಾಂಗ್ಸ್ ಆಫ್ ನ್ಯೂಯಾರ್ಕ್, ಇದರಿಂದೆಲ್ಲ ಇನ್ಸ್ಪೈರ್ ಆಗ್ಬಿಟ್ಟು. ಇನ್ಸ್ಪೈರ್ ಏನಲ್ಲ, ನೀಟಾಗಿ ದೇಪಿದ್ರು, ಫ್ಯಾನ್ಸಿ ವರ್ಡ್ ಇನ್ಸ್ಪೈರ್ ಅಂತ ನೀಟಾಗಿ ದೇಪ್ಬಿಟ್ಟು. ಅದು ಬೇಸಿಕಲಿ ಏನಿತ್ತು ಅಂದರೆ ಪ್ಲೇ, ಎರಡು ಗ್ಯಾಂಗ್ಗಳಿರ್ತವೆ, ಒಂದು ಸೊಸೈಟಲ್ ಬ್ಯಾರಿಯರ್ಸ್, ಅದು ಇದು, ನಿಮ್ಮನ್ನು ಎಲ್ಲ ನಿಮ್ಗೆ ಒಂದು ನೈಟಲ್ಲಿ ನಾಲೆಜ್ ಕೊಟ್ಬಿಡ್ತೀನಿ ಅಂತ ಪ್ರಿಪ್ರೇಷನ್ ಶುರು ಮಾಡಿದ್ರು. ಒಂದು ತಿಂಗಳು ಪ್ರಿಪೇರ್ ಆದ್ವಿ, ಎರಡು ಗ್ಯಾಂಗ್ ಇದಾವೆ, ತುಂಬ ನೀಟಾಗಿ ಪ್ರಿಪೇರ್ ಆಗಿದ್ದೀವಿ ಸರಿನಾ. ಬಟ್ ಕೊನೆ ದಿನದವರೆಗೂ ನಮ್ಗೆ ಏನು ಹೆಸರು ಇಡಬೇಕು ಪ್ಲೇಗೆ ಅಂತಲೇ ಗೊತ್ತಾಗಿಲ್ಲ. ಸೊ ಕೊನೆ ದಿನದೊಳಗೂ ತುಂಬ ತುಂಬ ಥಿಂಕ್ ಮಾಡಿ ಒಂದು ಒಳ್ಳೆ ದೂರಾಲೋಚನೆಯಿಂದ ಸರಿನಾ, ನಮ್ಮ ಸರ್ಗೆ ಒಂದು ಹೆಸರು ಹೊಳಿತು ಕೊನೆಗೆ. ಅದಕ್ಕೆ ಏನಂತ ಹೆಸರಿಟ್ರು ಗೊತ್ತಾ? ಗ್ಯಾಂಗ್ ಬ್ಯಾಂಗ್. ಸೊ ಇದು ನನ್ನ ಜೀವನದಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ಉಳಿದು ಹೋಯ್ತು. ಸೊ ಯಾರನ್ನ ಇಂಜಿನಿಯರ್ಸ್ ಇದ್ರೆ ಗೊತ್ತಾ? ಅಗೇನ್, ನೀವು ಕಿರ್ಚಾಡ್ಬೇಡಿ ಸರ್, ಏನು ಕಿತ್ಗುಡೆ ಹಾಕಿಲ್ಲ ನಿಜ ಅಷ್ಟೇ. ಎಷ್ಟು? 4 LPA-ನಾ ಸೆಲೆಕ್ಟ್ ಆದಾಗ? ಯಾರು ಇದ್ದೀರಾ? ಇನ್ನೊಂದ್ಸರಿ ಕೈ ಎತ್ತಿ ನೋಡೋಣ, ಒಂದ್ಸರಿ ಮುಖಗಳನ್ನ ನೋಡ್ಬಿಡ್ತೀನಿ. ಎಲ್ಲ ಸೋತು ಸುಣ್ಣವಾದ ಮುಖಗಳು. ನೈಸ್. ಇಂಜಿನಿಯರಿಂಗ್ ಸರ್, ತಾವು ಇಂಜಿನಿಯರ್, ಯಾವ ಕಂಪ್ನಿ? ಇಂಚರ್ ಇಂಡಿಯನ್ ಕಂಪ್ನಿನಾ ಸರ್? ಇವರೇ ಸರ್, ಈ ಫಾರಿನ್ ಅವರೆಲ್ಲ ನೋಡಿ, ಕಾಗ್ನಿಸೆಂಟ್, ಆರಕಲ್, ನಮ್ಮವ್ರು ಇಂಚರ, ಸರೋಜಾ, ವಂಜಾ. ಸರ್ ಸೂಪರ್ ಸರ್. ಕ್ಯಾಂಪಸ್ ಸೆಲೆಕ್ಷನ್ ಅಥವಾ
ಆಫ್ ಸೆಲೆಕ್ಷನ್. ನಿಮ್ಗೆ ಇದ್ರ ಬಗ್ಗೆ ಹೇಳಿ, ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಿದ್ರ ಇಲ್ಲ? ಜಸ್ಟ್ ಲೈಕ್ ಮೀ, ಸೇಮ್ ಪಿಂಚ್ ಅಗೇನ್. ಸೊ ಯಾರನ್ನ ಓದ್ತಿರೋರು ಇದ್ದೀರಾ ಇಂಜಿನಿಯರಿಂಗ್ ಓದ್ತಾ ಇರೋರು? ಎನಿ ಸ್ಟೂಡೆಂಟ್ಸ್? ಓನ್ಲಿ ಒಬ್ಬ ಹುಡುಗ. ನಿನ್ ಜೊತೆ ಬಂದಿರೋನು ಓದ್ತಿಲ್ವಾ? ಹಾ, ಗೊತ್ತೇ ಇಲ್ವಾ? ಅಗೇನ್ ಮೆಕ್ಯಾನಿಕಲ್ ಇಂಜಿನಿಯರ ಮರ್ತೋಯ್ತು ನನ್ನ ಬ್ರ್ಯಾಂಚ್. ಯಾವ ಬ್ರ್ಯಾಂಚ್ ಕಂತ? ಮೆಕ್ಯಾಟ್ರಾನಿಕ್ಸ್. ಇದೊಂಥರ ಬ್ರೀಡ್ ಇದು. ಈ ಕಡೆ ಎಲೆಕ್ಟ್ರಾನಿಕ್ಸು ಅಲ್ಲ, ಈ ಕಡೆ ಮೆಕ್ಯಾನಿಕಲ್. ಇಬ್ಬರಿಗೂ ಕೆಲಸ ಸಿಗ್ತಿಲ್ಲ. ಸೊ ಜಾಯಿನ್ ಮಾಡ್ತೀವಿ, ನನಗೂ ಕೆಲಸ ಸಿಗಲ್ಲ. ಎಲ್ಲಿ, ಯಾವ ಕಾಲೇಜ್ ಮಾಡ್ತಾ ಇರೋದು? ಮಣಿಪಾಲ್ ಯೂನಿವರ್ಸಿಟಿ. ಓ, ಅಲ್ಲಿಂದ ಶೋ ನೋಡಕ್ ಬಂದಿದ್ದ ಇವತ್ತು? ಲಾಕ್ಡೌನ್. ಓ, ಮನೆಯಿಂದ ಸ್ಟಡಿ ಫ್ರಮ್ ಹೋಮ್. ಓಕೆ ಓಕೆ. ಕಾಲೇಜ್ಗೆ ಹೋಗಿ ಉದ್ದಾರ ಆಗಿಲ್ಲ. ನಿನ್ ಮನೇಲಿ ಕುಂತ್ಕೊಂಡು ಓದಿ ಅಷ್ಟರಲ್ಲೇ ಇದೆ. ತಗೋ, ಯಾವ ಸೆಮಿಸ್ಟರ್? ಸಿಕ್ಸ್ ಸೆಮಿಸ್ಟರ್. ಓಕೆ, ಒಳ್ಳೆ ಕ್ಯಾಂಡಿಡೇಟ್. ಐ ಟೆಲ್ ಯು, ತುಂಬ ಎಕ್ಸ್ಪೀ ಇದು ನೀನು ತುಂಬ ಹೆಲ್ಪ್ ಆಗುತ್ತೆ ಸರ್ ಅಣ್ಣ ಮುಂದಿನ ವರ್ಷ. ಐ ಟೆಲ್ ಯು, ತುಂಬ ಗಮನವಿಟ್ಟು ಕೇಳು. ಇವ್ರಿಗೆಲ್ಲ ಯಾರು ಉಳಿದವರಿದ್ದಾರೆ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿನಗಿದು ಒಂದೊಳ್ಳೆ ಇದು, ಕೃಷ್ಣ ಬೋಧನೆ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ದೀನಿ ನಿನಗೆ. ಹೆಂಗೆ ಗೊತ್ತಾ, ಈ ಫೈನಲ್ ಇಯರ್ ಟೈಮಲ್ಲಿ ಒಂದು ಬ್ಯೂಟಿಫುಲ್ ಫೇಸ್ ಬರುತ್ತೆ ಸರ್, ಕ್ಯಾಂಪಸ್ ಇಂಟರ್ವ್ಯೂ ಅಂತ ಅಲ್ಲ. ಇದೊಂಥರ ಕಾಲೇಜ್ ಥರ, ಬಟ್ ಕಾಲೇಜ್ ಅಲ್ಲ ಸರ್. ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ. ಯಾವ್ದನ್ನ ಕಂಪ್ನಿ ಬಂತವಾ, ಹೋದ್ವಾ, ಅಟೆಂಡ್ ಮಾಡಿದ್ವಾ, ಬಂದ್ವಾ. ಆ್ಯಂಡ್ ಈ ಇದೆಯಲ್ಲ, ಈ ಕಂಪ್ನಿಗಳನ್ನ ಕಳಿಸ್ತಾರಲ್ಲ ಸರ್ ಕ್ಯಾಂಪಸ್ಗೆ, ಅವ್ರು ಯಾರು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಬಾರ್ದಿರೋ ನನ್ನ ಮಕ್ಕಳು ಇರ್ತಾರಲ್ಲ, ಅವ್ರನ್ನೆಲ್ಲ ಗುಡ್ಡೆ ಹಾಕ್ಬಿಟ್ಟು ಕಾಲೇಜ್ಗಳಿಗೆ ಕಳಿಸ್ಬಿಟ್ಟು, ಯಾರು ಇನ್ನೂ ಕೆಲಸಕ್ಕೆ ಬಾರ್ದವ್ರು ಇರ್ತಾರಲ್ಲ ಅವ್ರನ್ನ ರಿಕ್ರೂಟ್ ಮಾಡ್ಕೊಂಬರ್ಬೇಕು. ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್, ಇವ್ರಿಗೆ ಕೇಳಬೇಕಾದ್ರೆ, ಇವ್ರು ಹೊರಗಡೆ ಹೋಗ್ಬಿಟ್ಟು ಇಂಟರ್ವ್ಯೂ ಅಲಿಬೇಕು, ಕೆಲಸ ಸಿಗಬೇಕು ಅಂದರೆ, ಅಲ್ಲಿ ನೀನು ಸಿವಿಲ್ಲು ಮೆಕ್ಯಾನಿಕಲ್ಲು ನೋಡಲ್ಲ, ಬಾ 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 ರಾಜ ಬಾ. ಸರಿನಾ? ಇಲ್ಲೆಲ್ಲ ಈ ಥರ ಆಗಲ್ಲ. ತುಂಬ ನೀಟಾಗಿ ಕ್ವಶನ್ಸ್ ಕೇಳ್ತಾರೆ. ಟೆಕ್ನಿಕಲ್ ರೌಂಡ್, ತುಂಬ ರೌಂಡ್ಸ್ ಇರುತ್ತೆ. ಯು ವಿಲ್ ಬಿ ಆಸ್ಡ್ ಅಬೌಟ್ ಪ್ರೋಗ್ರಾಮಿಂಗ್, ಯು ವಿಲ್ ಬಿ ಆಸ್ಡ್ ಅಬೌಟ್ ಕೋಡಿಂಗ್, ಎವ್ರಿಥಿಂಗ್. ನಮ್ಮಲ್ಲಿಲ್ಲ, ಅವರೆಲ್ಲ ಫಿಲಮ್ಗಳು ನೋಡ್ಕೊಂಡು ಬಂದುಬಿಟ್ಟಿರ್ತಾರೆ ಇಂಟರ್ವ್ಯೂ ಮಾಡೋರು. ತುಕಾಲಿ ನನ್ನ ಮಕ್ಕಳು ಸರ್. ಸರಿ, ನಾನು ಫಸ್ಟ್ ಆಫ್ ಆಲ್ ಸಿವಿಲ್ ಇಂಜಿನಿಯರ್. ಯಾರದು? ಯಾಕೆ ಮುಖ ಮುಚ್ಕೊಂಡ್ರೆ ಕಂಡ್ಬಿಡಲ್ವಾ ನನಗೆ? ಮ್ಯಾಮ್, ತಮ್ಮ ಹೆಸರು? ಸಂಜನಾ. ಇಂಜಿನಿಯರಾ? ಹೌದು. ಯಾವ ಯಾವ ರೇಂಜ್? ನನಗೆ ಸಿವಿಲ್. ಓ, ಎಲೆಕ್ಟ್ರಾನಿಕ್ಸ್ ಸಿವಿಲ್ ಸಿವಿಲ್ ಇಂಜಿನಿಯರ್. ಬಟ್ ಅಗೇನ್, ಕಂಪ್ಯೂಟರ್ ಸೈನ್ಸ್ ಕನ್ಸಿಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ದಟ್ ಇಸ್ ಡಿಫ್ರೆಂಟ್. ಸಿ ಅಗೇನ್, ಕ್ಯಾಂಪಸ್ ಇಂಟರ್ವ್ಯೂಗೆ ಅಂತ ಬಂದರು ಆಯಿತಾ. ಇವಾಗ ಫಸ್ಟ್ ಆಫ್ ಆಲ್ ಸಿವಿಲ್ ಇಂಜಿನಿಯರ್ ನಾನು, ನನಗೆ ಏನೂ ಬರಲ್ಲ ಕಂಪ್ಯೂಟರ್ ಸೈನ್ಸ್ ಬಗ್ಗೆ. ಬಟ್ ನನಗೆ ಕೆಲಸ ಬೇಕು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಾನು ಹಿಂದಿನ ದಿವಸ ಹೋಗಿ ರಾತ್ರಿ ಕಂಪ್ಯೂಟರ್ ಸೈನ್ಸ್ ಫ್ರೆಂಡ್ ಹತ್ರ ಹೋಗಿ 30 ಪ್ರೋಗ್ರಾಮ್ ಬಯಟ್ ಹೊಡೆದಿದ್ದೀನಿ ನೀಟಾಗಿ. ಮರು ದಿವಸ ಇಂಟರ್ವ್ಯೂ ರೂಮಲ್ಲಿ ಹೋದರೆ ಏನು ಕೇಳಬೇಕು? ಟೆಕ್ನಿಕಲ್ ಕ್ವಶನ್ ಕೇಳಬೇಕು ತಾನೆ? ಇಲ್ಲ, ತೆವಲು. ಏನ್ ಗೊತ್ತಾ, ಫಸ್ಟ್ ಕ್ವಶನ್ ಗುರು ಕೇಳಿಸ್ಕೋ. ಫಸ್ಟ್ ಕ್ವಶನ್, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್. ರೆಸ್ಯೂಮೆ ಇದೆ ತಾನೆ, ಇಟ್ಟಿದ್ದೀನಿ ತಾನೆ, ಕಣ್ಣಲ್ಲೇ ಇಟ್ಕೊಂಡಿದ್ಯಾ? ಫಸ್ಟ್ ಗುರು. ಅಂಡ್ ಮೊರೋರ್, ಇವ್ರಿಗೆ ಟೆಕ್ನಿಕಲ್ ರೌಂಡ್ ಹೆಸರಿಗೆ ಟೆಕ್ನಿಕಲ್ ಎಲ್ಲ ಕೇಳಲ್ಲ ಅವರು. ನೀಟಾಗಿ ಫಿಲಮ್ ನೋಡ್ಕೊಂಡೋ ಇಲ್ಲ ಯಾವುದೋ ಒಂದು ಆಪ್ಟಿಟ್ಯೂಡ್ ಬುಕ್ಕಲ್ಲಿ ಓದ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹೇಳಂದಲ್ಲ, ಕೆಲಸಕ್ಕೆ ಬರೋ ನನ್ನ ಮಕ್ಳು ಇವರು. ಸರ್, ನಾ ಬಂದ್ಬಿಟ್ಟು ಫಸ್ಟ್ ಕ್ವಶನ್, ನಾನು ಏನು ಕೇಳಿದ್ರು ಗೊತ್ತಾ ಸರ್? ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಕ್ಷಯ್, ಲೆಟ್ ಮೀ ಆಸ್ಕ್ ಯು ಅ ಕ್ವಶನ್ ಸರ್ ಪ್ಲೀಸ್. ಇವಾಗ ಜಸ್ಟ್ ಇಮ್ಯಾಜಿನ್, ನಮ್ಮ ಕಂಪ್ನೀಲಿ 2 ಫ್ಲೋರ್ ಇದೆ. ನಾನು ಆವಾಗಲೇ ಫಿಕ್ಸ್ ಆದೆ ತುಕಾಲಿ ಕಂಪ್ನಿ, 2 ಫ್ಲೋರ್ ಇದೆ. ಸರ್, ನಾ ಯಾವುದೋ IGS ಇರಬೇಕು. ಫಿಕ್ಸ್ ಆಗ್ಬಿಟ್ಟು, ಬಟ್ ಆಲ್ಸೋ ಕೆಲಸ ಬೇಕು ನನಗೆ, ಯಾವುದಾದ್ರೂ ಪರವಾಗಿಲ್ಲ. ಸೊ ಕಂಟಿನ್ಯೂ, 2 ಫ್ಲೋರ್ ಇದೆ, ಮೇಲ್ಗಡೆ 3 ಬಲ್ಬ್ ಇದ್ದಾವೆ. ಎಲ್ಲ ಕೇಳಿಸ್ಕೊಂಡವ್ರು ಅಷ್ಟೇ ಆಗ್ತೀರ ಇದನ್ನ, ನನಗೆ ಗೊತ್ತಿದೆ. ಮೇಲ್ಗಡೆ 3 ಬಲ್ಬ್ ಇದ್ದಾವೆ, ಕೆಳಗಡೆ 3 ಬಟನ್ ಇದ್ದಾವೆ. ನಿನಗೆ 2 ಚಾನ್ಸ್ ಕೊಡ್ತೀನಿ, ಯಾವ ಬಟನ್ ಯಾವ ಬಲ್ಬ್ದು ಅಂತ ಕಂಡುಹಿಡಿಬೇಕು.
ನಾನು ನಿನ್ನ ಕಂಪ್ನಿಗೆ ಐ ಟಿ ಕೆಲಸ ಮಾಡಕ್ ಬರ್ತಿದ್ದೀನಾ, ಲೈಟ್ ಆನ್ ಮಾಡೋದು ಆರಿಸೋದು ಮಾಡಕ್ ಬರ್ತಿದ್ದೀನಾ? ಉರ್ದೋ ಬಿಡುತ್ತೆ ಗುರು. ಅಂಡ್ ಇನ್ನೊಂದು ಕ್ವಶನ್, ಇದನ್ನ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ನೋಡಿಕೊಂಡು ಆಹಾ ಹಾ 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 ಏನ್ ಕೇಳ್ತಾರೆ ಗುರು, ಕೇಳಿರ್ತೀರ ಇದನ್ನ, ಸೆಲ್ ಮಿ ದಿಸ್ ಪೆನ್ ಕೇಳಿದಾರಲ್ಲ ಗುರು. ಮಾರ್ಕೆಟಿಂಗ್ ಕಂಪ್ನಿ ಕೇಳಿದ್ರೆ ಪರವಾಗಿಲ್ಲ, ನೀನ್ ಐ ಟಿ ಕಂಪ್ನಿ ಸರಿನಾ? ಅಂಡ್ ಈ ಟೈಮಲ್ಲಿ, ಇಂಟರ್ವ್ಯೂ ಟೈಮಲ್ಲಿ ನಿನ್ನ ಫ್ರೆಂಡ್ಸ್ ಬಗ್ಗೆ ಎಲ್ಲರ ಬಗ್ಗೆ ಗೊತ್ತಾಗ್ಬಿಡ್ತು ಗುರು ನಿಂಗೆ. ಬಕೆಟ್ ನನ್ನ ಮಕ್ಳು ಯಾರು, ಯಾರು ತಿಕ್ಕಲ್ ನನ್ನ ಮಕ್ಕಳು ಅಂತ. ನನಗೊಬ್ಬ ಫ್ರೆಂಡ್ ಇದ್ದ, ಅಗೇನ್ ಬಕೆಟ್ ನನ್ನ ಮಗ, ಸೇಮ್ ಒಳಗಡೆ ಹೋದ. ಒಳಗಡೆ ಹೋದ ತಕ್ಷಣ ಇಂಟರ್ವ್ಯೂವರ್ ಸೇಮ್ ಕ್ವಶನ್, ಪೆನ್ ಇಟ್ಬಿಟ್ಟು, ಬಸ್ ಯಾ ಸೆಲ್ ಮಿ ದಿಸ್ ಪೆನ್. ಅವನು, ಸರ್ ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ ಸರ್. ಹೌದಾ, ಎಲ್ಲಿ ಸರ್? ನೀವು ಸೀರಿಯಲಲ್ಲಿ ಏನಾದರೂ ಆ್ಯಕ್ಟ್ ಮಾಡಿದ್ದೀರಾ ಸರ್? ಇಲ್ಲ ಬಸ್ಸು, ನೋ ಸೀರಿಯಲಲ್ಲಿ ಮಾಡಿ. ಸರ್ ಫಿಲಮಲ್ಲಿ ಏನಾದರೂ ಮಾಡಿದ್ದೀರಾ ಸರ್? ಇಲ್ಲ ಇಲ್ಲ, ಬಟ್ ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ ಸರ್, ನೀವು ಫೇಮಸ್ಸು ಸರ್, ನನಗೊಂದು ಆಟೋಗ್ರಾಫ್ ಬೇಕು ಸರ್, ಬಟ್ ನನ್ನ ಹತ್ರ ಪೆನ್ ಇಲ್ಲ. ಸರ್ ತಗೊಳ್ಳಿ ಸರ್. ಬಕೆಟ್ ಮಗನೇ, ನಾನಲ್ಲ, ಇಂಟರ್ವ್ಯೂವರ್ ಬಾಯಲ್ಲಿ ಬಂದಿತ್ತು, ಬಟ್ ಕಂಟ್ರೋಲ್ ಮಾಡಿದ್ರು. ಇಂಟರ್ವ್ಯೂ ಡೆಕೋರಮ್ ಮೇಂಟೈನ್ ಮಾಡಬೇಕು ಸರಿನಾ? ಇನ್ನೊಬ್ಬ ನನ್ನ ಫ್ರೆಂಡ್ ತಿಕ್ಕಲ್ ನನ್ನ ಮಗ, ಅವನು ಒಳಗಡೆ ಹೋದ, ಸೇಮ್ ಕ್ವಶನ್, ಪೆನ್ ಕೊಟ್ಬಿಟ್ಟು ಸೆಲ್ ಮಿ ದಿಸ್ ಪೆನ್. ಅವ್ನು ತಗೊಂಡು ಹೊರಗಡೆ ಬಂದ್ಬಿಟ್ಟ. ಈ ಇಂಟರ್ವ್ಯೂವರ್ ಬೆನ್ನತ್ತವನೆ, ಗುರು ಇರೋದು ಒಂದೇ ಪಾರ್ಕರ್ ಪೆನ್ಗಳು, ಕಂಪ್ನಿಯವ್ರು ಕೊಟ್ಟವ್ರು ಕೊಡು ಗುರು. ಇವನು ಕೊಂಡ್ಕೋ, ಬೇರೆಯವ್ರು ಕೇಳ್ತಾರೆ 25 ರೂಪಾಯಿ ಕೊಟ್ಬಿಡ್ತೀನಿ. ಸೇಮ್ ನನಗೆ ಕೇಳಿದ್ರು, ಅಗೇನ್ ಸೇಮ್ ಆನ್ಸರ್, ನಾನು ನಿನ್ನ ಕಂಪ್ನಿಗೆ ಪೆನ್ ಮಾರಕ್ ಬಂದಿದ್ದೀನ, ಐ ಟಿ ಕೆಲಸ ಮಾಡಿ. ಪೆನ್ ಮಾರಂಗಿದ್ರೆ ನಾನು ಸಿಗ್ನಲ್ಗೆ ಓದ್ತೀನಿ, ಐ ಜಿ ಎಸ್ಗೆ ಏನಕ್ಕೆ ಬರಲಿ? ಫೀಲ್ಸ್ ಲೈಕ್ ಸಡನ್ ಆಗಿ ಆಕ್ಟಿವೇಟ್ ಆಗ್ಬಿಟ್ರು. ಅದಕ್ಕೆ, ಓ ಅಕ್ಷಯ್ ಕಮ್ ಪ್ರಿಪೇರ್ಡ್, ಓಕೆ ಸರಿ, ಯಾವ್ದೋ ನಾನು ಒಳ್ಳೆ ಕ್ವಶನ್ ಕೇಳಿ ಸರ್ ಅಂತ. ನಾನು, ಓಕೆ ಲೆಟ್ ಮೀ ಆಸ್ಕ್ ಯು ದಿಸ್ ಕ್ವಶನ್, ನೀನು ಇದನ್ನು ಆನ್ಸರ್ ಮಾಡಿದ್ರೆ ಯು ಆರ್ ಸೆಲೆಕ್ಟೆಡ್. ನಾನು ಆಯಿತು ಫುಲ್ಲು ನರ್ವಸ್ಸು, ಬಟ್ ಫುಲ್ ಕಾನ್ಫಿಡೆಂಟ್ ಫೇಸ್ ಇಟ್ಕೊಂಡು ಕೇಳಿದೆ, ಕ್ವಶನ್ ಏನು ಗೊತ್ತಾ? ವಾಟ್ ಆರ್ ಯುವರ್ ಸ್ಟ್ರೆಂಥ್ಸ್? ನನಗೆ ಆನ್ಸರ್ ಗೊತ್ತಿದೆ, ಕಾನ್ಫಿಡೆನ್ಸ್ ತಿಕ್ಕದ ಮೇಲೆ ಸರಿನಾ? ನಾನು ಫುಲ್ಲು, ಯಾಕೆ ಹೇಳಿ, ಕಾಲೇಜಲ್ಲಿ ರಟ್ಟ ಹೊಡೆಸಿರ್ತಾರೆ, ಮೂರು ಆನ್ಸರು, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಟೀಮ್ ವರ್ಕ್. ನನಗೆ ಆನ್ಸರ್ ಗೊತ್ತಿದೆ, ನಾನು ಎದ್ಬಿಟ್ಟು ಟೇಬಲ್ ಮೇಜ್ ಕುಟ್ಬಿಟ್ಟು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಟೀಮ್ ವರ್ಕ್. ಅಕ್ಷಯ್ ಕಮ್ ಡೌನ್, ಕಮ್ ಡೌನ್. ಓಕೆ, ಗಿವ್ ಮೀ ಎನ್ ಎಕ್ಸಾಂಪಲ್ ಆಫ್ ಅ ಟೀಮ್ ವರ್ಕ್ ದಟ್ ಯು ಹ್ಯಾವ್ ಬಿನ್ ಅ ಪಾರ್ಟ್ ಆಫ್. ನನಗೆ ಆನ್ಸರ್ ಅಗೇನ್ ಗೊತ್ತಿದೆ, ಕಾನ್ಫಿಡೆನ್ಸ್ ತಿಕ್ಕದ ಮೇಲೆ ಎದ್ಬಿಟ್ಟು, ಸರ್ ಇನ್ ಹೈಸ್ಕೂಲ್ ಐ ಹ್ಯಾಡ್ ಬೀನ್ ಪಾರ್ಟ್ ಆಫ್ ಅ ಗ್ಯಾಂಗ್ ಬ್ಯಾಂಗ್. All my teammates enjoyed it to the core. Viewers complimented as well. I would love to do this with you in the company. Interviewers, Murjana. Just to give you your context. So, ivaga nimage artha gottiroru en ankuntira, ivanna ott horagade hakirtare anta. Nanagu artha admele ide agirbekittu annustu, but nan select ade. ನನಗೆ ಇವಾಗ ಆಫೀಸ್ಗೆ ಹೋಗ್ಬೇಕಾದ್ರೆ ಭಯ, ಯಾಕಂದ್ರೆ ಎಂಟ್ರಿ ಆದ ತಕ್ಷಣ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಟೆರೇಸು, ಎರಡೇ ಫ್ಲೋರ್ ನೆನಪಿದ್ಯಾ? ಮೂರುದ್ರಲ್ಲೂ ಮಂಜುನಾಥ್ ರಾಮನಾಥ್ ರಂಗನಾಥ್ ನಿಂತ್ಕೊಂಡಿರ್ತಾರೆ, ಎಲ್ಲಿ ಗ್ಯಾಪಲ್ಲಿ ಗ್ಯಾಂಗ್ ಬ್ಯಾಂಗ್ ಮಾಡ್ಬಿಡ್ತಾರು. ಎಲ್ರಿಗೂ ನಮಸ್ಕಾರ, ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಪ್ರತಿ ಇಂಜಿನಿಯರಿಂಗ್ ಇಂಟರ್ವ್ಯೂಲ್ಲೂ ಒಂದು ಕ್ವಶನ್ ಕಾಮನ್ನು, ವಾಟ್ ಆರ್ ಯುವರ್ ಸ್ಟ್ರೆಂಥ್ಸ್ ಅಂತ. ಇದಕ್ಕೆ ನನ್ನ ಫ್ರೆಂಡ್ಸ್ ಅಂತೂ ಡಿಸೈನ್ ಡಿಸೈನಾಗಿ ಆನ್ಸರ್ ಮಾಡಿದ್ದಾರೆ ಗುರು. ನೀವು ಯಾವತ್ತಾನ ಇದಕ್ಕೆ ಡಿಸೈನ್ ಡಿಸೈನಾಗಿ ಆನ್ಸರ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಓದೋಣ. ಥ್ಯಾಂಕ್ ಯು.